ಏಕಾಏಕಿ ನಮ್ಮ ಸರ್ಕಾರದ ಕೆಲವು ಅಧಿಕಾರಿಗಳು ತೆಂಗಿನ ಗಿಡಗಳನ್ನು ಕಟ್ ಮಾಡತಕ್ಕಂತ ಒಂದು ನಿರ್ಧಾರ ಮಾಡ್ಕೊಂಡ್ರು. ತೆಗೆದಾಗ್ತಕ್ಕಂಥದ್ದು ಅಲ್ಲಿಯ ರೈತರನ್ನ ಒಕ್ಲೆಬ್ಬಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರು. ಆಗ ರೈತರುಗಳು ಆತಂಕಕ್ಕೊಳಗಾಗಿ ಈಗಿರ್ತಕ್ಕಂಥ ಶಾಸಕರನ್ನ ಭೇಟಿ ಮೊದಲು ಮಾಡಿದ್ದಾರೆ. ಶಾಸಕರು ಆ ರೈತರಿಗೆ ಗೌರವ ತೋರಿಸಲಿಲ್ಲ. ಅವ್ರಿಗೊಂದು ಧೈರ್ಯ ತುಂಬಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತೀನಿ ಅಂತಕ್ಕಂಥ ಒಂದು ಮಾತು ಹೇಳಿದ್ರೆ ಅಲ್ಲೇ ಮುಗಿದೋಗ್ತಿತ್ತು ಅದು ಸಬ್ಜೆಕ್ಟು. ಯಾವಾಗ ಅವರು ಆ ರೈತರಿಗೆ ಸ್ಪಂದಿಸಲಿಲ್ಲ, ಅವರುಗಳು ಅಂತಿಮವಾಗಿ ಮಾಜಿ ಶಾಸಕರು ಕೃಷ್ಣಪ್ಪನವರನ್ನ ಹುಡುಕೊಂಡು ಅವರ ಮನೆಗೆ ಹೋದರು. ಅವ್ರ ಕಾಲದಲ್ಲಿ ಬಹುಶಃ ಒಂದು 2 ಎಕರೆ ಅಲಾಟು ಮಾಡಿರ್ಬೇಕೇನು, ನೀವು ಹಕ್ಕುಪತ್ರ ಕೊಟ್ಟಿದ್ದೇನು? 6 ಎಕರೆ ಕೊಟ್ಟಿದ್ದಾರೆ, ಹಕ್ಕುಪತ್ರ ಕೊಟ್ಟಿದ್ದಾರೆ ಅವ್ರ ಶಾಸಕರಿದ್ದಾಗ. ಇನ್ ಕೆಲವರು ಕೊಡಬೇಕಾಗಿತ್ತು, ಅಷ್ಟೊಳಗೆ ಅವರ ಶಾಸಕರಿಗೆ ಹೋಯ್ತೇನೆ. ಇಲ್ಲಿ ಈಗಿನ ಹಾಲಿ ಶಾಸಕರು ಅವತ್ತು ತೆಂಗಿನ ಗಿಡಗಳನ್ನ ತೆಗೆದಿದ್ದಂಥದ್ದೇನಿದೆ, ಸ್ವಲ್ಪ ತಾಳ್ಮೆಯಿಂದ ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆಗಳೇ ಉದ್ಭವ ಆಗ್ತಿರಲಿಲ್ಲ. ನಂತರ ಕೃಷ್ಣಪ್ಪನವರು ಹೋದ್ರು, ಇಂಟರ್ಫಿಯರ್ ಆಗಿ ಆ ರೈತರಿಗೆ ಒಂದು ಧೈರ್ಯ ತುಂಬಬೇಕಾದ್ರೆ ಈ ಪಕ್ಷ ಬಂದಿರೋದೇ ರೈತರ ಪರವಾಗಿ ಹೋರಾಟ ಮಾಡ್ಕೊಂಡು ಮುಖಾಂತರವೇ ಬಂದಿರೋದು. ನಂತರ ಅದು ಏನೋ ಒಂದು ಬ್ಯಾನರ್ ಕಟ್ಟತಕ್ಕಂಥ ವಿಷಯದಲ್ಲಿ ಸ್ವಲ್ಪ ಬ್ಯಾನರ್ನಲ್ಲಿ ಆ ಬಳಸಿರ್ತಕ್ಕಂಥ ಪದಗಳ ಬಗ್ಗೆ ಇನ್ನೊಂದು ಪಕ್ಷದವರು ಸ್ವಲ್ಪ ಆಕ್ರೋಶ ವ್ಯಕ್ತಪಡಿಸಿ ಆ ಬ್ಯಾನರ್ ತೆಗಿಲಿಕ್ಕೆ ಹೋದರು. ಅಲ್ಲೇ ಒಂದು ಸಣ್ಣ ತಳ್ಳಾಟದ ಒಂದು ಘರ್ಷಣೆ ಆಗಿರತಕ್ಕಂಥದ್ದು ನನಗೆ ಮಾಹಿತಿ ಇರತಕ್ಕಂಥದ್ದು. ಅವತ್ತು ಆ ಘರ್ಷಣೆ ಆದ ತಕ್ಷಣವೇ ಇಲ್ಲಿ ಒಂದು 144 ಸೆಕ್ಷನ್ ಹಾಕಿ ಇಡೀ ತಾಲೂಕಿನಲ್ಲಿ ಏನೋ ಆಗಬಾರದಾಗೋಗಿದೆ ಅಂತ ಹೇಳಿ ಒಂದು 144 ಸೆಕ್ಷನ್ ನ ಘೋಷಣೆ ಮಾಡಿಕೊಂಡಿದ್ದಾರೆ. ಅಂತ 144 ಸೆಕ್ಷನ್ ಆಗ್ತಕ್ಕಂಥ ಪರಿಸ್ಥಿತಿ ಏನಿತ್ತು ತಾಲೂಕಿನೊಳಗೆ? ನೀವೇ ಸ್ವಲ್ಪ ಎಲ್ಲ ಒಂದು ಕಡೆ ಎಡವಿದ್ದೀರಿ, ಇದು ಬೇಕಿರಲಿಲ್ಲ. ಇದು ಒಂದು ದಿವಸ ಬರೋರು, ಒಂದು ಪ್ರಶ್ನೆ ಮಾಡೋರು, ಒಂದು 10 ನಿಮಿಷ ಒಂದು ಮೆಮೊರಾಂಡಮ್ ಕೊಡ್ತಿದ್ರು, ಹೋಗ್ತಿದ್ರು, ಮುಗಿದೋಗ್ತಿತ್ತಿದ್ದು. ನನಗೆ ಆಶ್ಚರ್ಯ ಆಯ್ತು ಆಕ್ಚುಲಿ. ನಿಮ್ಮ ತಿರುವೇಕೆರೆ ಪಟ್ಟಣದಲ್ಲಿ ಸುಮಾರು ಒಂದು 35-40 ಪೊಲೀಸ್ ವೆಹಿಕಲ್ಗಳಿಗೆ ಸೈರನ್ ಹಾಕೊಂಡು ಆ ಲೈಟ್ಗಳು ಹಾಕೊಂಡು ಮೆರವಣಿಗೆ ಮಾಡಿದ್ದಾರೆ. ಇದೇನು ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಇದು, ಚೈನಾ ಇಂಡಿಯಾ ಯುದ್ಧನ ಇದು? ಆ ಮಟ್ಟಕ್ಕೆ ಯಾರು ನಮ್ಮ ಅಧಿಕಾರಿಗಳಿಗೆ ಈ ರೀತಿ ಜನಗಳಲ್ಲಿ ಒಂದು ರೀತಿ ಆತಂಕ ಸೃಷ್ಟಿ ಮಾಡತಕ್ಕಂತ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಯಾರು ಇವರಿಗೆ ಡೈರೆಕ್ಷನ್ ಕೊಟ್ಟಿದ್ದವರು? 10 ನಿಮಿಷದಲ್ಲಿ ಅವತ್ತು ಈವನ್ ಬ್ಯಾನರ್ದು ಗಲಾಟೆ ಆದಾಗಲೇ, ಸಂಘರ್ಷ ಆದಾಗಲೇ ಎರಡು ಗುಂಪುಗಳನ್ನ ಕರೆಸಿ 5 ನಿಮಿಷದಲ್ಲಿ ಸಾಲ್ವ್ ಮಾಡತಕ್ಕಂತ ವಿಷಯ ಇದು. ಆದರೆ ಇವತ್ತು ಇಂಥ ಪರಿಸ್ಥಿತಿನಲ್ಲಿ ನಾವು ಕಾನೂನನ್ನ ಉಲ್ಲಂಘನೆ ಮಾಡ್ತೀವಿ ಅಂತಕ್ಕಂತ ಉದ್ದಟತನವನ್ನ ನಾನು ತೋರಿಸ್ಲಿಕ್ಕೆ ಹೋಗೋದಿಲ್ಲ ಯಾವುದೇ ಕಾರಣಕ್ಕೂ. ಇಲ್ಲೇನು ಡಿಜೆ ಹಳ್ಳಿ ಕೆಜೆ ಹಳ್ಳಿ ಆದಂತ ಬೆಂಕಿ ಹಚ್ಚಕ್ಕೆ ಪೆಟ್ರೋಲ್ ಬಾಂಬ್ಗಳು ತಂದಿಟ್ಕೊಂಡು ಕೂತಿದ್ದಾರೆ ಜನತೆ ಹೇಳದ ಕಾರ್ಯಕರ್ತರು, ಇಲ್ಲ ರೈತ ಮುಖಂಡರುಗಳು? ಒಂದು ಶಾಂತಿಯುತ ಪ್ರತಿಭಟನೆ ಮಾಡಕ್ ಬಂದಿದ್ದಕ್ಕೆ ಇಲ್ಲಿನ ಇಷ್ಟೊಂದು ಮುತುವರ್ಜಿ ವಹಿಸ್ಕೊಂಡ್ರಿ. ಪಾಪ 15 ದಿವಸದಿಂದ ನೀವು ಇಲ್ಲಿ ಪಾಪ ಸಾವಿರಾರು ಜನ ನಮ್ಮ ಪೊಲೀಸ್ನ ನಮ್ಮ ಸಿಬ್ಬಂದಿಗಳನ್ನ ಬೆಳಗಿನ ಸಾಯಂಕಾಲದವರು ರಸ್ತೆ ನಿಲ್ಲಿಸ್ಕೊಂಡಿದ್ದೀರಿ. ಈ ಅವಶ್ಯಕತೆ ಇತ್ತ? ಅಲ್ಲೆಲ್ಲ ಡಿಜೆ ಹಳ್ಳಿ ಕೆಜೆ ಹಳ್ಳಿನಲ್ಲಿ 3 ಗಂಟೆ ಎಲ್ಲಾ ಭಾಗದಲ್ಲಿ ಧ್ವಂಸ ಆಗೋವರೆಗೂ ಸುಮ್ಮನೆ ಇದ್ರಿ. ಧ್ವಂಸ ಆದ್ಮೇಲೆ ಹೋದ್ರಿ ಎಲ್ಲ. ಆಮೇಲೆ ನೀವು ಸರ್ಕಾರದ ಅಧಿಕಾರಿಗಳಾಗಿ ಕೆಲಸ ನಿರ್ವಹಣೆ ಮಾಡಬೇಕಾದ್ರೆ ಯಾವುದೋ ಒಂದು ಪಕ್ಷದ ಮುಖಂಡರುಗಳು ಹೇಳ್ತಕ್ಕಂಥ ಡೈರೆಕ್ಷನ್ ಮೇಲೆ ಕೆಲಸ ಮಾಡಬೇಡಿ. ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ನೀವು 30-40 ಬಸ್ಗಳನ್ನ ತಂದಿಟ್ಕೊಂಡು ಹಿಂದಿನ ದಿವಸ ರಾತ್ರಿನೇ ಅವ್ರನ್ನೆಲ್ಲ ಬಸ್ನಲ್ಲಿ ತುಂಬಿಸಿ ಅಲ್ಲೆಲ್ಲ ತಗೊಂಡೋಗಿ ಒಂದು 50 ಕಿಲೋಮೀಟರ್ 100 ಕಿಲೋಮೀಟರ್ ದೂರದಲ್ಲಿ ತಗೊಂಡು ಸಾಯಂಕಾಲದವರೆಗೂ ಕೂರಿಸ್ಕೊಂಡು ಆಮೇಲೆ ಅವ್ರನ್ನ ಬಿಡೋದು, ಈ ನಾಟಕೀಯ ಬೆಳವಣಿಗೆಗಳು ನಾನು ಪ್ರೋತ್ಸಾಹ ಕೊಡೋನಲ್ಲ. ನಾನು ಇಂಥದಕ್ಕೆ ಹೋರಾಟ ಮಾಡೋದಕ್ಕೆ ಬೇರೆ ವಿಧೇಯ ಇದಿದೆ, ಕಾಕಾಡುಗಳಿದೆ, ಹೋರಾಟ ಮಾಡೋಣ. ಪಾಪ ಇಲ್ಲಿ ಎಂ ಎಲ್ ಎ ಈ ತಾಲೂಕಿನ ಜನ ಮಾಡಿರೋದಲ್ಲ, ಅವ್ರನ್ನ ಗೊತ್ತಿದೆ ನನಗೆ. ಕಳೆದ ಚುನಾವಣೆಯಲ್ಲಿ ಕೃಷ್ಣಪ್ಪನವರು ಜೆಡಿಎಸ್ನ ಅಭ್ಯರ್ಥಿಯಾಗಿ ಸುಮಾರು 15-20 ಸಾವಿರ ಓಟ್ನಲ್ಲಿ ಗೆಲ್ತಂತ ಒಂದು ಶಕ್ತಿ ಇದ್ದಂಥ ಕ್ಷೇತ್ರ. ಇಲ್ಲಿಯ ಜನ ನಮ್ಮ ಪಕ್ಷಕ್ಕೆ ಮೋಸ ಮಾಡಿಲ್ಲ. ಇಲ್ಲಿ ಈ ಕ್ಷೇತ್ರದ ಜನ ನಮಗೆ ಗೌರವ ಕೊಟ್ಟಿದ್ದಾರೆ, ಈ ತಾಲೂಕಿನ ಜನ. ನನಗೆ ಗೊತ್ತಿದೆ, ನನಗೆ ಇಲ್ಲಿ ಜನರಿಂದ ಇವತ್ತು ತಿರಸ್ಕಾರ ಆಗಿದ್ದಲ್ಲ. ಅವರು
ಇಲ್ಲಿ ಕೆಲವು ನಮ್ಮ ಪಕ್ಷದಲ್ಲೇ ಇದ್ದಂತ ಕೆಲವರ ನಾಯಕರುಗಳ ನಡವಳಿಕೆಗಳಿಂದ ನಮ್ಮ ಪಕ್ಷದಲ್ಲೇ ಇದ್ದಂತವರು ಒಂದಿಬ್ಬರು ರೆಬೆಲ್ ಕಂಟೆಸ್ಟ್ ಮಾಡಿದ್ರ ಹಿನ್ನೆಲೆ ಒಳಗೆ ಪಾಪ 700 ಹೋಟೆಲ್ 800 ಹೋಟೆಲ್ ಗೆದ್ದಿದ್ದಾರೆ. ರಾಜಕೀಯದ ಅನುಭವದ ಕೊರತೆ ಇರಬಹುದು ಅವರಿಗೆ. ನನ್ನ ಅಭಿಪ್ರಾಯದಲ್ಲಿ ಅವರು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಶಾಸಕರಿಗೆ, ಸ್ವಲ್ಪ ವಿಷಯಗಳು ಗೊತ್ತಿಲ್ಲದೆ ಇದ್ರೆ ಜನಪ್ರತಿನಿಧಿಯಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಬಹಳ ಅತ್ಯಂತ ಬಹಳ ಪ್ರಭಾವಿಗಳಿದ್ದಾರೆ, ಪ್ರತಿಭಾನ್ವಿತರುಗಳಿದ್ದಾರೆ ನಿಮ್ಮ ಪಕ್ಷದಲ್ಲಿ. ಸ್ವಲ್ಪ ಅನುಭವ ತಗೊಳ್ಳಿ ಯಾವ ರೀತಿ ಕೆಲಸ ಮಾಡಬೇಕು. ಅನುಭವನ ಇವತ್ತೇ ನಮ್ಮ ಸರ್ಕಾರದ ಅಧಿಕಾರಿಗಳು ಏನೋ ಆಗಬಾರದು ಆಗೋಗ್ಬಿಡುತ್ತೆ ಇಲ್ಲಿ ತುರುವೇಕೆರೆನಲ್ಲಿ ಅಂತ ಹೇಳಿ ಕಳೆದ ಒಂದು ವಾರದಿಂದ ಒಂದು ರೀತಿ ಚೈನಾ ಬಾರ್ಡರ್ ನಿರ್ಮಾಣ ಮಾಡಿದ್ದಾರೆ, ಪಾಕಿಸ್ತಾನ ಇಂಡಿಯಾ ದೇಶದ ಬಾರ್ಡರ್ ನಿರ್ಮಾಣ ಮಾಡ್ಕೊಂಡು ಕೂತಿದ್ದಾರೆ. ಇಷ್ಟೆಲ್ಲ ಶ್ರಮ ಬೇಕಿರಲಿಲ್ಲ ನಮ್ಮ ಅಧಿಕಾರಿಗಳಿಗೆ. 5 ನಿಮಿಷದಲ್ಲಿ ಸಾಲ ಮಾಡತಕ್ಕಂಥದ್ದನ್ನ ನೀವೇ ಇದು ಬೆಟ್ಟ ಮಾಡ್ಕೊಂಡಿದ್ದೀರಿ. ಈ ತರ ಕೆಲಸ ಮಾಡಬಾರದು ನಮ್ಮ ಅಧಿಕಾರಿಗಳು. ನಾನು ನನ್ನೆ ಹೋಮ್ ಮಿನಿಸ್ಟರ್ಗೂ ಸಹ ಮಾತನಾಡಿದ್ದೇನೆ, ಹೇಳಿ ನಿಮ್ಮ ಅಧಿಕಾರಿಗಳಿಗೆ ಬುದ್ಧಿ ಹೇಳಿದ್ದು ಪದೇ ಪದೇ. ನಿಮ್ಗಳನ್ನು ಸಹ ನಗುಪಾಟ್ಲಿ ಈಡ್ ಮಾಡೋದು ಬೇಡ ನಿಮ್ಮ ಅಧಿಕಾರಿಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.